ತಮಗೆಲ್ಲರಿಗೂ ಮಾದರಿ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಎರಡನೇದು ಎಲ್ಲರಿಗೂ ಗೊತ್ತಿರೋದೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು 25 ವರ್ಷ ಸಿಲ್ವರ್ ಜೂಬ್ಲಿ ಆಗಿದೆ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ. And he is ruling the industry. Hearty, hearty congratulations, sir. And nam bulbul Rachu, 10 years in film industry. Tamashina illa igin kaaladalli 10 varsha oblu heroine ishtu chennagi hesru maadkondu ollolle cinema maadkondu bandidya. Congratulations Rachu. ओके आज फार एस क्रांति इज कन्सर्न सुजाता हेल्ता ऐन तर इतु वाट इज द टफ जर्नी अंत आक्चुअली जर्नी टफ आगे कारण ಮೂರ್ನಾಲ್ಕು ದೊಡ್ಡ ಶಕ್ತಿಗಳು. ಒಂದು, ನಾನು ಜ್ಞಾಪಿಸ್ಕೊಳ್ಳೇಬೇಕಾಗಿರೋದು ನನ್ನ ತಾಯಿ ದೊಡ್ಡ ಶಕ್ತಿಯಾಗಿ ನಿಂತಿದ್ರು ಈ ಸಿನಿಮಾ ಶುರು ಮಾಡಿದಾಗ. ಆಕೆ ಇತ್ತೀಚೆಗಷ್ಟೇ ತೀರ್ಕೊಂಡ್ರು. ಶಿ ಹ್ಯಾಸ್ ಬೀನ್ ಅ ಮೇನ್ ಪಿಲ್ಲರ್ ಆಫ್ ಸ್ಟ್ರೆಂಗ್ ಟು ಮೀ. ನಾನು ಏನೇ ಮಾಡಿದ್ರು ಬಾ ನಾನು ನಿನ್ನ ಜೊತೆ ಇದ್ದೀನಿ ಅಂತ ಬೇರೆ ಬೇರೆ ತರದಲ್ಲಿ ದೊಡ್ಡ ಸಪೋರ್ಟ್ ಆಗಿದ್ರು. ಎರಡನೇ ದೊಡ್ಡ ಸಪೋರ್ಟು, ನಾವು ಜಂಟಿಯಾಗಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಮೈ ಹಸ್ಬೆಂಡ್ ಬಿ ಸುರೇಶ್, ರೈಟರ್ ಡಿರೆಕ್ಟರ್, ಹೂ ಈಸ್ ಅ ಸಚ್ ಏನು ಹೇಳೋದು ಪ್ರೊಡ್ಯೂಸರ್ ಆಗಿ ಅವ್ರಿಗೆ ಹೆಚ್ಚು ಕಾಣಿಸ್ಕೊಳ್ಳಕ್ಕೆ ಇಷ್ಟಪಡಲ್ಲ. ಬಹುತ್ ತುಂಬಾ 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 ದೊಡ್ಡ ಶಕ್ತಿ ಅವರು. ಇದು ಬಿಟ್ರೆ ಮೇನ್ ಇಂಥ ಒಂದು ಸಿನಿಮಾಗೆ ಡೇಟ್ ಕೊಟ್ಟು ಎರಡನೇ ಸಲ ಸಿನಿಮಾ ಮಾಡಿ ಮಾಡ್ತೀವಿ ಅಂತ ನಾನು ಕೇಳಿದಾಗ ಖಂಡಿತ ಮಾಡಿ ಅಂತ ಇಷ್ಟು ಪಾತ್ರವನ್ನು ಮಾಡಿದ್ದಾರೆ. ಮಾತೇ ಆಡದೆ ಕೆಲಸದಲ್ಲಿ ಮಾತ್ರ ತನ್ನ ಏನು ಹೇಳೋದು ತನ್ನ ಸಾಧನೆಯನ್ನು ತೋರಿಸುವಂಥ ವಿ ಹರಿಕೃಷ್ಣ ಅವರು. ಸೊ ಇವರೆಲ್ಲರ ಶಕ್ತಿ ಇದ್ದಾಗ, ಇವರಿಷ್ಟು ಜನ ದೊಡ್ಡ ಶಕ್ತಿ ಜೊತೆಯಲ್ಲಿದ್ದಾಗ ಸಿನಿಮಾ ಮಾಡೋದು ಖಂಡಿತ ಕಷ್ಟ ಅಲ್ಲ. ತುಂಬಾ ಚೆನ್ನಾಗಿತ್ತು. ಇಟ್ ಹ್ಯಾಸ್ ಬೀನ್ ಅ ವೆರಿ ಬ್ಯೂಟಿಫುಲ್ ಜರ್ನಿ. ಹೋದ ವರ್ಷ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ, ಕಾರಣಾಂತರಗಳಿಂದ ಮಳೆ ಇತ್ಯಾದಿ ಕಾರಣಗಳಿಂದ ಬಹುತೇಕ ಫುಲ್ ಫ್ಲೆಶ್ ಶೂಟಿಂಗ್ ಅಂತ 2022 ಜನವರಿಯಿಂದ ಮಾಡ್ಕೊಂಡು ಬಂದ್ವಿ. ಸಿನಿಮಾ ನಿಮಗೆ ಗೊತ್ತು, ಈಗ ಜನವರಿ 26 ರಾಜ್ಯೋತ್ಸವದ ದಿನದಂದು ಬಿಡುಗಡೆ ಆಗ್ತಾ ಇದೆ. ಈಗಾಗಲೇ ನಾವು ಅನೌನ್ಸ್ ಮಾಡಿದ್ದೀವಿ, ಟ್ರೇಲರ್ ನೋಡಿದ್ರಿ. ಮೂರು ಹಾಡುಗಳನ್ನು, ಮೈಸೂರಲ್ಲಿ ಒಂದು ಹಾಡು, ಎರಡನೇ ಹಾಡು ಹೊಸಪೇಟೆಯಲ್ಲಿ, ಮೂರನೇ ಹಾಡು ಹುಬ್ಳಿನಲ್ಲಿ ಲಕ್ಷಾಂತರ ದರ್ಶನ್ ಅವರ ಸೆಲೆಬ್ರಿಟೀಸ್ ಮಧ್ಯ ರಿಲೀಸ್ ಮಾಡಿದ್ವಿ. ಯಾವ ಥರದ ಅದು ಸಪೋರ್ಟು, ಈ ಥರ ಒಬ್ಬ ನಾಯಕ ನಟ, ನಾನು ನಿಂತ್ಕೊಂಡು ನಾನು ಬರ್ತೀನಿ, ಒಂದು ಬ್ಯಾರಿಕೇಡಿಂಗು ಇರ್ಕೊಡ್ದಮ್ಮ, ಅಭಿಮಾನಿಗಳ ಹತ್ರನೇ ನಾನು ರೀಚ್ ಆಗಬೇಕು ಅಂತ ಹಠ ತೊಟ್ಟು ಜನಗಳ ಮಧ್ಯೆನೆ ರಿಲೀಸ್ ಮಾಡಿಕೊಟ್ಟ ದರ್ಶನ್ ಅವ್ರಿಗೆ ಮತ್ತೊಮ್ಮೆ ಕೃತಜ್ಞತೆಗಳು. ಅದೇ ರೀತಿ ಎಲ್ಲ ಫ್ಯಾನ್ಸ್ ವೇರೆವರ್ ವಿ ಗೋ ಅದೇ ತರದ ಪ್ರೀತಿ ಉತ್ಸಾಹ, ತುಂಬಾ ನಂಗದು ಪದಗಳೇ ಇಲ್ಲ ಏನಂತ ಹೇಳಬೇಕು ಅಂತ. ಎದೆ ಮೇಲೆ ಹೊತ್ತು ಈ ಸಿನಿಮಾನ ಮೆರೆಸ್ತಾ ಬಂದಿದ್ದಾರೆ ಎಲ್ಲ ದರ್ಶನ್ ಅವರ ಸೆಲೆಬ್ರಿಟೀಸ್ಗೆ ಮತ್ತೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಆಸ್ ಫಾರ್ ಆಸ್ ದ ಫಿಲ್ಮ್ ಜರ್ನಿ ಇಸ್ ಕನ್ಸರ್ನ್. ಸ್ಥೂಲವಾಗಿ ಇವತ್ತು ಸುಜಾತ ಈಗಾಗಲೇ 2 ಸಲ ಹೇಳಿದ್ರು, ನಾವು ಟ್ರೈಲರ್ ಲಾಂಚು 7ನೇ ತಾರೀಕು ಅಂತ ನಿರ್ಧಾರ ಮಾಡಿದಾಗ ಮೊದಲನೇ ದಿನ ನಾವು ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಅಂತ ಅನ್ಕೊಂಡಿದ್ವಿ, ನಮ್ಮ ಕ್ರಾಂತಿ ಕುಟುಂಬ ಹಾಗೆ ನಮ್ಮ ಮಾಧ್ಯಮ ಮಿತ್ರರ ಜೊತೆ ಅಂತ. ಹೀಗೆ ಮಾತಾಡ್ತಾ ಇದ್ದಾಗ ನಾವು ನಮ್ಮ ಗೆಳೆಯರು ಹರಿಕೃಷ್ಣ ಈ ತರ, ಓಕೆ ಯಾತಕ್ಕೆ ಬೇರೆ ಬೇರೆ ಊರಲ್ಲೂ ಮಾಡಬಾರ್ದು ಏಕಕಾಲಕ್ಕೆ ಅನ್ನೋ ಮಾತು ಬಂತು. ಹಾಗೆ ಕೆಲವು ಥಿಯೇಟರ್ಸ್ ಹತ್ರ ಮಾತಾಡಿದ್ವಿ, ಒಪ್ಪಿಗೆ ಕೊಟ್ರು. ಯಾಕಂದ್ರೆ ಸಿನಿಮಾ ಬೇರೆ ಶೋ ಕೇಸಿಂಗ್ ಆಗ್ತಾ ಇರತ್ತೆ, ನಾವು ಯಾವುದೋ ಸಿನಿಮಾ ಇಂಟರ್ವಲ್ ಅಲ್ಲಿ ಮಾಡೋ ಹಾಗಿಲ್ಲ, ಆ ತರದಕ್ಕೆ ನಾನು ಲೈಸೆನ್ಸ್ ಮಾಡಲ್ಲ. ಶೋ ಮುಗಿದ ಮೇಲೆ ಬಿಫೋರ್ ದ ನೆಕ್ಸ್ಟ್ ಶೋ ಹ್ಯಾಪನ್ಸ್ ನಾವು ಮಾಡಬೇಕಾಗಿತ್ತು. ಒಂದು 5-10 ಥಿಯೇಟರ್ಸ್ ಹತ್ರ ಮಾತಾಡ್ತಾ ಇದ್ದಂಗೆ ಕರ್ನಾಟಕದಲ್ಲಿ ಇರುವ ಬಹುತೇಕ ಚಿತ್ರಮಂದಿರಗಳು ನಾವು ದರ್ಶನ್ ಅವರ ಸಿನಿಮಾ ಕ್ರಾಂತಿನ ಅದರ ಟ್ರೈಲರ್ ಅನ್ನ ನಾವು ಲಾಂಚ್ ಮಾಡ್ತೀವಿ ಅಂತ ಮುಂದೆ ಬಂದ್ರು. ಹಾಗೆ ಅವರ ಅಭಿಮಾನಿಗಳಿಗೆ ಗೊತ್ತಾಗ್ತಾ ಇದ್ದಂಗೆ ಬೆಳಗ್ಗೆಯಿಂದ ಥಿಯೇಟರ್ಸ್ ಮುಂದೆ ನಾವು ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ನಿನ್ನೆ ಮೊನ್ನೆ ಕೂಡ ಇದರ ಈ ವಿಷಯಕ್ಕೆ ಸಂಬಂಧಪಟ್ಟಾಗ ಎಲ್ಲ ಥಿಯೇಟರ್ಸ್ ಹತ್ರ ಮಾತಾಡ್ತಾನೆ ಇದ್ದೆ. ನಾನ್ ಸ್ಟಾಪ್ ಇವತ್ತು ಲೈಸೆನ್ಸ್ ಮಾಡ್ಕೊಂಡು ಬಂದಿದ್ದೀವಿ. ಬೆಳಗ್ಗಿಂದ ಇದುವರೆಗೂ ಇದೇ ಕೆಲಸ. ನಾನು ಸ್ಟೇಜ್ ಮೇಲೆ ಬಂದಾಗ ಮಾತ್ರ ಏರ್ಪ್ಲೇನ್ ಮೋಡ್ ಹಾಕೊಂಡೆ, ಹಿಂಗೆ ಲೈಸೆನ್ಸ್ ಮಾಡ್ತಾನೆ ಇದ್ವಿ. ಇಲ್ಲಿ 7:30ಕ್ಕೆ ಎಲ್ಲ ಕಡೆ ಏಕಕಾಲಕ್ಕೆ 200ಕ್ಕೂ ಹೆಚ್ಚು, ಒಂದು ಈ ಫಂಕ್ಷನ್ ಶುರು ಆಗೋಕ್ಕೆ ಮುಂಚೆ ನಾನು ಹೇಳಿದೆ, UFO ಸ್ಕ್ರಾಬಲ್ ಅಂತ ಒಂದು 2 ಸಂಸ್ಥೆ ಇದೆ, ಇನ್ನು ಯಾವ ಥಿಯೇಟ್ರು ಅಭಿಮಾನಿಗಳು ಕೇಳಿದ್ರು ದಯವಿಟ್ಟು ಲೈಸೆನ್ಸ್ ಕೊಟ್ಬಿಡಿ ಟ್ರೈಲರ್ ಲಾಂಚ್ ಆಗಲಿ. ಅವ್ರು ಅಷ್ಟು ಆಸೆ ಪಡ್ತಾ ಇದ್ದಾರೆ, ಅವರು ಪ್ರೀತಿಸುವ
ದರ್ಶನ್ ಅವರ ಟ್ರೈಲರ್ ಅನ್ನು ನೋಡಬೇಕು ಅಂತ ಅನ್ನೋ ಪ್ರೀತಿಸುವ ದರ್ಶನ್ ಅವರ ಟ್ರೈಲರ್ ಅನ್ನು ನೋಡಬೇಕು ಅಂತ ಅನ್ನೋ ಮಾತನ್ನ ಹೇಳಿದೀವಿ ಸೋ ಏಕಕಾಲಕ್ಕೆ ಎಲ್ಲೋ ಯಾವುದೋ ಸಿನಿಮಾ ಜೊತೆ ಜಾಯಿನ್ ಆಗಿ ಹೋಗುತ್ತೆ ಅಂತಲ್ಲ ಇಟ್ ಇಸ್ ಆನ್ ಈವೆಂಟ್ ಈವೆಂಟ್ ಆಗಿ ದರ್ಶನ್ ಅವರ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಮತ್ತೆ ಅಷ್ಟು ಕಡೆ ಏಕಕಾಲಕ್ಕೆ ರಿಲೀಸ್ ಆಗ್ತಾ ಇದೆ ಇದು ನನ್ನ ತಿಳುವಳಿಕೆಗೆ ದೊಡ್ಡ ದಾಖಲೆನೇ ಥ್ಯಾಂಕ್ ಯು ಸರ್ ನಿಮಗೆ ನಿಮ್ಮ ಎಲ್ಲ ಸೆಲೆಬ್ರಿಟೀಸ್ ಗೆ ಮತ್ತೊಮ್ಮೆ ಧನ್ಯವಾದಗಳು ಆಮೇಲೆ ಸಾಂಗ್ಸ್ ಮೂರು ಸಾಂಗ್ ರಿಲೀಸ್ ಆಗಿದೆ ಅದೊಂದು ವಿಷಯ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಮೂರು ಸಾಂಗ್ ಧರಣಿ ಅಂತ ಒಂದು ಸಾಂಗ್ ಕನ್ನಡ ಪರಂಪರೆ ಇತ್ಯಾದಿಗಳನ್ನು ಮಾತಾಡಿರುವಂತ ಹಾಡು ಈಗಷ್ಟೇ ನೀವು ನೋಡಿದ್ರಿ ಬೊಂಬೆ ಬೊಂಬೆ ಅನ್ನುವ ಒಂದು ರೊಮ್ಯಾಂಟಿಕ್ ಟ್ರ್ಯಾಕ್ ಆಮೇಲೆ ಪುಷ್ಪವತಿ ಮೂರು ಹಾಡು ಅವರವರ ಆ ಮೂರು ಹಾಡುಗಳು ತನ್ನ ಇಲ್ಲ ಈ ಹಾಡು ಇದ್ರ ಜೊತೆ ಪೈಪೋಟಿ ಮಾಡ್ತಿತ್ತು ಮತ್ತೊಂದು ಇನ್ನೊಂದರ ಜೊತೆ ಇದೇ ತರ ಯಾವುದೋ ನಂಬರ್ಸು ವ್ಯೂಸು ಈ ನಾನ್ ಸೆನ್ಸ್ ನ ನಾನು ಮಾತಾಡ್ತಾ ಇಲ್ಲ ಅದ್ರ ಹಿಂದೆ ಹೋಗುವ ಅಭ್ಯಾಸವೂ ಇಲ್ಲ ಅದರ ಅಗತ್ಯವೂ ನಮಗಿಲ್ಲ ನಮಗಾಗ್ಲಿ ನಮ್ಮ ಸಂಸ್ಥೆಗಾಗ್ಲಿ ದರ್ಶನ್ ಅವ್ರಿಗಾಗ್ಲಿ ಯಾರಿಗೂ ಅಗತ್ಯ ಇಲ್ಲ ಬಟ್ ಇಟ್ ಸ್ಟಾರ್ಟೆಡ್ ಟ್ರೆಂಡಿಂಗ್ ನಾನ್ ಸ್ಟಾಪ್ ಇವತ್ತು ನೆನೆ ನಾನು ನೋಡಿಲ್ಲ ಟ್ರೆಂಡ್ ಮಾಡ್ತಾನೆ ಇದೆ ಆಲ್ ದ ತ್ರೀ ಸಾಂಗ್ಸ್ ನಾಟ್ ಜಸ್ಟ್ ಆನ್ ಯೂಟ್ಯೂಬ್ ಬೇರೆ ಇವತ್ತಿನ ಸ್ಟ್ರೀಮಿಂಗ್ ಆಪ್ಸ್ ಇದೆ ನಿಮಗೆ ಗೊತ್ತು ವಿಂಕ್ ಇರ್ಬೋದು ಗಾನಾ ಇರ್ಬೋದು ಜಿಯೋ ಸಾವನ್ ಇರ್ಬೋದು ಪ್ರತಿಯೊಂದು ಕಡೆ ಅಷ್ಟು ಅತ್ಯದ್ಭುತವಾಗಿ ಅದು ಮೂಡಿ ಬಂದಿದೆ ಥ್ಯಾಂಕ್ ಯು ಹರಿ ನಿಮಗೆ ನಿಮ್ಮ ಯೋಗರಾಜ್ ಭಟ್ ಚೇತನ್ ಬಹದ್ದೂರ್ ಚೇತನ್ ಮತ್ತು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಈ ಮೂರು ಜನ ಲಿರಿಸಿಸ್ಟು ಈ ಮೂರು ಹಾಡುಗಳಿಗೆ ಅವರಿಗೆ ಸಿಂಗರ್ಸ್ಗೆ ಹಾಗೆ ಸಂಗೀತ ನಿರ್ದೇಶಕ ಹರಿಕೃಷ್ಣ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಮತ್ತೆ ಇಷ್ಟು ಚೆನ್ನಾಗಿ ನಮ್ಮ ಮೂರು ಹಾಡುಗಳನ್ನ ಟ್ರೈಲರ್ನ ಮೂರು ಹಾಡುಗಳನ್ನ ಟ್ರೈಲರ್ನ ಮೆಚ್ಕೊಂಡಿದ್ದೀನಿ ಅನ್ಕೊಂಡ್ಬಿಟ್ಟು ಇನ್ ಅಡ್ವಾನ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ಆಲ್ ಆಫ್ ಯು ಕ್ರಾಂತಿ 26ನೇ ಜನವರಿ ರಾಜ್ಯೋತ್ಸವದ ದಿನದಂದು ಬಿಡುಗಡೆ ಆಗ್ತಾ ಇದೆ ನಿಮ್ಮೆಲ್ಲರ ಪ್ರೋತ್ಸಾಹ ಹರಕೆ ಹಾರೈಕೆ ಹೀಗೆ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು